ಇದೆ ನವೆಂಬರ್ 28ಕ್ಕೆ ಮುಖ್ಯಮಂತ್ರಿ ಬಸವರಾಜು ಬೊಮ್ಮಾಯಿ ನಂಜನಗೂಡಿಗೆ ಆಗಮಿಸುತ್ತಿದ್ದು, ನಂಜನಗೂಡು ಶಾಸಕ ಹರ್ಷವರ್ಧನ್ ತಾಲೂಕು ಆಡಳಿತದ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಬಸವರಾಜು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದ ಬಳಿಕ ಇದೇ ಮೊದಲನೇ ಬಾರಿಗೆ ನಂಜನಗೂಡಿಗೆ ಆಗಮಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಸವರಾಜ ಬೊಮ್ಮಾಯಿಯವರು ಚಾಲನೆ ನೀಡಲಿದ್ದು, ಎಲ್ಲ ಕಾರ್ಯಕ್ರಮಗಳಿಗೂ ಸಕಲ ಸಿದ್ಧತೆ ಮಾಡಿಕೊಳ್ಳಲು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸೂಚನೆ ನೀಡಿದ್ದೇನೆ ಎಂದು ಶಾಸಕ ಹರ್ಷವರ್ಧನ್ ಮಾತನಾಡಿದರು. ಕನಕ ಜಯಂತಿ ಮತ್ತು ವಂಶೋಭ ಜಯಂತಿನ ನಾವು ಬಹಳ ಅರ್ಥಪೂರ್ಣವಾಗಿ ನಮ್ಮ ತಾಲೂಕು ಮಿನಿ ವಿಧಾನಸೌಧದಲ್ಲಿ ಆಚರಣೆ ಮಾಡಿದ್ವಿ. ಜೊತೆ ಜೊತೆಗೆ ಅಧಿಕಾರಿಗಳು ಸಭೆ ಕರೆದಿದೆ. 28ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ನಂಜನಗೂಡಿಗೆ ಪ್ರಥಮ ಬಾರಿಗೆ ಅವರು ಭೇಟಿ ಮಾಡ್ತಾಯಿದ್ದಾರೆ. ಅಧಿಕಾರಿಗಳು ಸಭೆ ತೊಗೊಂಡು ಆ ದಿನ ದೇವ್ರ ದರ್ಶನ ಪಡೆದು ನಂಜುಂಡೇಶ್ವರಂದು ವಿವಿಧ ಕಾರ್ಯಕ್ರಮಕ್ಕೆ ಅವ್ರು ಚಾಲನೆ ಕೊಡ್ತಾಯಿದ್ದಾರೆ ಅಲ್ಲೇ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ವತಿಯಿಂದ ಎಲ್ಲರನ್ನೂ ಕರೆಸಿ ಎಲ್ಲರೂ ಇದರಲ್ಲಿ ಒಂದು ಇನ್ವಾಲ್ವ್ ಆಗ್ಬಿಟ್ಟು ಈ ಕೆಲಸದಲ್ಲಿ ಮುಖ್ಯಮಂತ್ರಿ ಬರ್ತಿರೋದ್ರಿಂದ ಅವಳು ಅದ್ದೂರಿಯಾಗಿ ಸ್ವಾಗತ. ಪ್ಲಸ್ ಅಲ್ಲಿ ಕಾರ್ಯಕ್ರಮ ಯಾವ ಥರ ರೂಪಿಸಬೇಕು ಪ್ರತಿಯೊಂದು ಕೂಡ ಒಂದು ಮೀಟಿಂಗ್ ತೊಗೊಂಡಿದ್ದೇನೆ. ಎಲ್ಲ ಅಧಿಕಾರಿಗಳು ಸಹಕಾರ ಮಾಡ್ತೀರಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ.